ಕಾರ್ಮಿಕರ ಮುಷ್ಕರಗಳನ್ನು ಹಮ್ಮಿಕೊಂಡಿದ್ದರು. ಆದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಡಿಸಿ ಅವರಾಗಲಿ ಅಥವಾ ನಮ್ಮ ಸಚಿವರಾಗಲಿ ಲಕ್ಷ್ಮಣ ಸೌದಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಮುಷ್ಕರದ ಬಗ್ಗೆ ನಿನ್ನೆ ಚರ್ಚೆನೂ ಕೂಡ ಆಗಿದೆ. ಈಗ 9 ವೇತನದಲ್ಲಿ ಈಗ 8 ವೇತನಗಳನ್ನು ಈಗಾಗಲೇ ಕಾರ್ಮಿಕರಿಗೆ ಕೊಡತಕ್ಕಂತದ್ದು ನಮ್ಮ ಸರ್ಕಾರ ಮಾಡಿದೆ ಅಂತಕಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇನ್ನೂ ಒಂದು ವೇತನವನ್ನು ಕೊಡಬೇಕು ಅಂತ ಹೇಳಿ ಮುಷ್ಕರವನ್ನು ಏನು ಹಮ್ಮಿಕೊಂಡಿದ್ದಾರೆ. ಆದರೆ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿಯ ನೌಕರ ಇವತ್ತು ಏನು ಬಂದ್ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಿದ್ರಿ, ಯಾರೂ ಬಂಧನ ಮಾಡಬಾರ್ದು ಅಂತಕ್ಕಂತ ನನ್ನ ಕಳಕಳಿಯನ್ನು ವಿನಂತಿಯನ್ನು ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಸಚಿವರು ಕೂಡ ಲಕ್ಷ್ಮಣ ಸವದಿ ಅವರು ಈ ಸಾರಿಗೆ ಸಂಸ್ಥೆಯ ಒಂದು ಮಂತ್ರಿಗಳಾದ ನಂತರ ಕೋವಿಡ್-19 ಅಲ್ಲಿ ಕೂಡ ಕಾರ್ಮಿಕರಿಗೆ 6-7 ಕೋಟಿ ರೂಪಾಯಿ ಒಂದೇ ಮಾತಿಗೆ ಹೇಳತಕ್ಕಣ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಇವತ್ತು ಕೆಎಸ್ಆರ್ಟಿಸಿ ಅಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಡ್ರೈವರ್ ಕಂಡಕ್ಟರ್ಗಳಿಗೆ ವೇತನವನ್ನು ಒಂದೇ ಮಾತಿಗೆ ನಮ್ಮ ಕರೆಗೆ ಒಪ್ಪಟ್ಟು ಕೊಡ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸಿದಿರಿ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಬಸ್ಗಳನ್ನು ಚಾಲಕರು ಯಾರೂ ಬಂದು ಕೂಡ ಮಾಡಿಲ್ಲ. ಅವರು ನೇರವಾಗಿ ಇವತ್ತು 210-220 ಬಸ್ಗಳನ್ನು ಈಗಾಗಲೇ ಲೈನ್ ಮೇಲೆ ಇದ್ದಾವೆ. ಆದರೆ ಇವತ್ತು ಕೂಡ ಸ್ರಿಸಲಿಕ್ಕೆ ಹೋಗ್ತಕ್ಕಂಥ ಬಸ್ಗಳನ್ನು ತಾವು ಕಾಣಬಹುದು. ಇವತ್ತು ಎಲ್ಲ ಚಾಲಕರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಕ್ಕೆ. ಅವರಿಗೆ ನಾನು ಈ ನೌಕರ ಸಂಘದ ಎಲ್ಲರಿಗೆ ಕೃತಜ್ಞತೆಗಳನ್ನು ನನ್ನ ವತಿಯಿಂದ ಮತ್ತು ಸಚಿವರ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಅವ್ರು ಏನೇ ಬೇಡಿಕೆ ಇದ್ದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಸಚಿವರ ಜೊತೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರಿಗೆ ಸರ್, ನಮ್ಮ ಸರ್ಕಾರದ ಒಬ್ಬ ಪ್ರತಿನಿಧಿ ಸಚಿವರು ಕೂಡ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಯಾಕಂದರೆ ಆ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಚುನಾವಣೆಯಲ್ಲಿ ಭಾಳ ಬಿಜಿ ಇರೋದ್ರು ಕೂಡ ಅವರು ಅಂಥ ಶೆಡ್ಯೂಲ್ನಲ್ಲಿ ಕೂಡ ನಿನ್ನೆ ಎಲ್ಲ ಸಂಘದವರ ಜೊತೆ ಚರ್ಚೆನೂ ಕೂಡ ಆಗಿದೆ, ಅಧಿಕಾರಿಗಳ ಚರ್ಚೆ ಆಗಿದೆ, ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದರೆ. ನಮ್ಮ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ನಿಮ್ಮ ಜೊತೆ ಇದೆ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಚಿವರು ಕೂಡ ಅವರು ಎಂದ ಸಚಿವ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಈ ಸಾರಿಗೆ ಸಂಸ್ಥೆಗೆ ಒಳ್ಳೆಯ ಒಂದು ಹೆಸರು ತರತಕ್ಕಂಥ ಕೆಲಸಗಳನ್ನು ನಮ್ಮ ಸನ್ಮಾನ್ಯ ಇವತ್ತು ಮಂತ್ರಿಗಳು ಮಾಡಿದ್ದಾರೆ. ಅದಕ್ಕೆ ಬೆನ್ನೆಲುವಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಿಮಗೆ ಈ ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ನೌಕರಿ ಕೂಡ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ತಾವೆಲ್ಲ ನೋಡಿದಿರಿ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಒಬ್ಬ ಇವತ್ತು ಜನಪ್ರತಿನಿಧಿಯಾಗಿ ಇವತ್ತು ನಮ್ಮ ಸರ್ಕಾರದ ಏನಿವತ್ತು ಸಾರಿಗೆ ಸಂಸ್ಥೆಯ ನೌಕರ ತಾವು ಏನು ಹೊಂದ್ಕೊಂಡಿದ್ದೀರಿ, ಇವತ್ತು ನಮ್ಗೇನು ಸಹಕಾರ ಕೊಟ್ಟಿದ್ದೀರಿ, ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಬಸ್ಗಳು ಬಂದಿಲ್ಲ, ಎಲ್ಲ ನೌಕರರು ಕೂಡ ನಮ್ಮ ಬೆನ್ನೆಲುವಾಗಿ ನಿಂತು ಇವತ್ತು ಬಸ್ಗಳನ್ನು ಓಡಿಸ್ಲಿಕ್ಕೆ ತಯಾರಾಗಿದ್ದಾರೆ. ಹೋಗಿದ್ದಾವೆ ಬಸ್ಗಳನ್ನು, ಈಗಾಗಲೇ 210 ಬಸ್ಗಳನ್ನು ಹೊರಗಡೆ ಇದ್ದಾವೆ. ಆದರೆ ಇವತ್ತು ಇಲ್ಲಿ ಬಸ್ಗಳನ್ನು ಹೊರಟಿದ್ದಾವೆ. ಇದಕ್ಕೆ ಸಂಪೂರ್ಣ ಬೆಂಬಲ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಕರ್ನಾಟಕ ರಾಜ್ಯದ ಸಾರಿಗೆ ಮಹಾಮಂಡಳಿಯವರು ನಮ್ಮ ಕರ್ನಾಟಕದ ರಾಜ್ಯದ ಶರ್ಮಾ ಸಾಹೇಬರು ಮತ್ತು ಮುಲಾಯಮಠ ಎಂ ಎಚ್ ಅಗರ್ಕರ್